ಹರ್ಷಲ್ ಪಟೇಲ್ ಸದ್ಯ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಕಳೆದ ಸೀಸನ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆಯುವ ಮೂಲಕ ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಬರೋಬ್ಬರಿ 10 ಕೋಟಿ ಮೊತ್ತವನ್ನು ತನ್ನ ಜೇಬಿಗೆ ಇಳಿಸಿಕೊಂಡಿರುವ ಆಟಗಾರ ಸ್ಲೋವರ್ ಮತ್ತು ಹ್ಯಾರ್ಕರ್ ಮೂಲಕನೇ ಎದುರಾಳಿ ಬ್ಯಾಟ್ಸ್ಮನ್ ಗಳಿಗೆ ನಿದ್ದೆಗೆಡಿಸಿ ಚಾಣಾಕ್ಷ ಬೌಲರ್ ಆಗಿದ್ದು ತಾವು ಐಪಿಎಲ್ ನಲ್ಲಿ ಅತಿ ಎತ್ತರಕ್ಕೆ ಬೆಳೆದಿದ್ದು ಫ್ರಾಂಚೈಸಿಗಳಿಂದ ಮೋಸ ಹೋಗಿದ್ದೇನೆ ಅನ್ನೋ ವಿಷಯಗಳ ಬಗ್ಗೆ ಇದೀಗ ಹರ್ಷಲ್ ಪಟೇಲ್ ಹೇಳಿಕೊಂಡಿದ್ದಾರೆ 2012 ರಿಂದ 2017 ರವರೆಗೆ ಆರ್ಸಿಬಿ ತಂಡದಲ್ಲಿ ಆಡಿದ್ದ ಹರ್ಷಲ್ ಪಟೇಲ್ ಈ ವೇಳೆಯಲ್ಲಿ 36 ಪಂದ್ಯಗಳನ್ನು ಆಡಿದರು ಇದರಲ್ಲಿ 34 ವಿಕೆಟ್ಗಳನ್ನು ಪಡೆದಿದ್ದರು ಆದರೆ ಅವರ ಬೌಲಿಂಗ್ ಎಕಾನಮಿ ಅಷ್ಟೇನು ಚೆನ್ನಾಗಿರಲಿಲ್ಲ ನಂತರ 2018 ರ ಹರಾಜಿನ ವೇಳೆ ಹರ್ಷಲ್ ಪಟೇಲ್ ಅವರನ್ನು 3-4 ಫ್ರಾಂಚೈಸಿಗಳು ಕರೆ ಮಾಡಿ ನಾವು ನಿಮ್ಮನ್ನು ಖರೀದಿ ಮಾಡಿದಾಗಿ ಹೇಳಿಕೊಂಡಿದ್ರಂತೆ ಆದರೆ ಹರಾಜಿನ ವೇಳೆ ತನಗೆ ಕರೆ ಮಾಡಿದ್ದ ಯಾವ ಫ್ರಾಂಚೈಸಿಗಳು ತಮ್ಮನ್ನು ಖರೀದಿ ಮಾಡಲಿಲ್ಲ ಅಂತ ಹೇಳುವ ಮೂಲಕ ನಾನು ಆ ವೇಳೆಯಲ್ಲಿ ಮೋಸ ಹೋಗಿದ್ದಂತಹ ಫೀಲ್ ಆಯಿತು ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಇನ್ನು 2021 ರಲ್ಲಿ ಹರ್ಷಲ್ ಪಟೇಲ್ ಅವರನ್ನು ಯಾರೂ ಸಹ ಖರೀದಿಗೆ ಮುಂದಿರುಗಿರಲಿಲ್ಲ ಈ ವೇಳೆಯಲ್ಲಿ ಹರ್ಷಲ್ ಪಟೇಲ್ ಅವರನ್ನು ಡೆಲ್ಲಿ ತಂಡ 20 ಲಕ್ಷ ಮೂಲ ಬೆಲೆಗೆ ಖರೀದಿ ಮಾಡಿತ್ತು ಆನಂತರ 2022 ರ ಐಪಿಎಲ್ನಲ್ಲಿ ಆಟಗಾರರ ಹಸ್ತಾಂತರದ ಮೂಲಕ ಆರ್ಸಿಬಿ ತಂಡಕ್ಕೆ ಹರ್ಷಲ್ ಪಟೇಲ್ ಸೇರಿಕೊಂಡಿದ್ದರು ಇನ್ನು 3-4 ಫ್ರಾಂಚೈಸಿಗಳು ನನಗೆ ಪರ್ಸನಲ್ ಆಗಿ ಕರೆ ಮಾಡಿ ಖರೀದಿ ಮಾಡಿದುವಾಗಿ ಭರವಸೆ ನೀಡಿದರು ಹರಾಜು ನಡೆಯುವ ವೇಳೆ ಆ ತಂಡಗಳು ನನ್ನನ್ನು ಖರೀದಿಸುವ ಪ್ರಯತ್ನಕ್ಕೂ ಕೈ ಹಾಕಲಿಲ್ಲ ಆ ಸಮಯದಲ್ಲಿ ಮೋಸ ಹೋದ ಅನುಭವವಾಯಿತು ಇವರೆಲ್ಲ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದರು ಅಂತ ತುಂಬಾನೇ ಬೇಜಾರಾಗಿತ್ತು ಅಂತ ಹರ್ಷಲ್ ಪಟೇಲ್ ತಮಗಾದ ಮೋಸದ ಬಗ್ಗೆ ಮಾತನಾಡಿದ್ದಾರೆ ಈಗ ಹರಾಜಿನಲ್ಲಿ ನನಗೆ 10.75 ಕೋಟಿ ಮೊತ್ತ ಸಿಕ್ಕಿದೆ ಇದೀಗ ನನಗೆ ಜೀವನದಲ್ಲಿ ಈ ದೊಡ್ಡ ಮೊತ್ತದ ಅಗತ್ಯವಿಲ್ಲ ಅಂತ ಅನಿಸುತ್ತಿದೆ ನನಗೆ ಸಿಗುವ ಹಣಕ್ಕೆ ಮೌಲ್ಯವನ್ನು ತಂದುಕೊಡುವ ಆಟಗಾರನಾಗಬೇಕು ಅನ್ನೋದು ನನ್ನ ಬಯಕೆ ಈ ವಿಚಾರವಾಗಿ ನಾನು 2018 ರ ಐಪಿಎಲ್ ಹರಾಜಿನಲ್ಲಿ ಈ ನಿರ್ಧಾರವನ್ನು ಮಾಡಿದೆ ನಾನು ಒಬ್ಬ ಮೌಲ್ಯಯುತ ಆಟಗಾರನಾಗಬೇಕು ತಂಡದ ಆಯ್ಕೆಯಲ್ಲಿ ನಾನು 11ರ ಬಳಗಕ್ಕೆ ಮೊದಲ ಆಯ್ಕೆಯ ಪ್ಲೇಯರ್ ಆಗಿ ಕಾಣಿಸಿಕೊಳ್ಳಬೇಕು ಅಂತ ನಿರ್ಧರಿಸಿದೆ ಆ ಗುರಿ ಸಾಧನೆ ಕಡೆ ಶ್ರಮಿಸಿದ್ದೇನೆ ಅಂತ ಐಪಿಎಲ್ನಲ್ಲಿ ತಮಗಾದ ಮೋಸದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಹರ್ಷಲ್ ಪಟೇಲ್